ಆತ್ಮೀಯರೇ ನಮಸ್ಕಾರ. ಈ ವಿಡಿಯೋನಲ್ಲಿ ನಾನು ಪ್ರಸ್ತುತ ಪಡಿಸುತ್ತಿರುವ ವಿಷಯ ಕೇಳರಿಮೆ. ಕೇಳರಿಮೆ ನಮಗೆ ಒಳಿತು ಮಾಡುವುದಿಲ್ಲ, ಕೇಳರಿಮೆ ನಮ್ಮಲ್ಲಿ ಬೇಡ. ಆತ್ಮೀಯರೇ, ನಾನು ನಮ್ಮ ಯುವಜನರಲ್ಲಿ ವಿಶೇಷವಾಗಿ ಇರುವ ಕೇಳರಿಮೆಯನ್ನ ಗಮನಿಸಿ, ನಿಮಗೆ ಕೇಳರಿಮೆ ಇರಬಾರದು ಅಂತ ಕೆಲವು ವರ್ಷಗಳ ಹಿಂದೆ ಸಪ್ನಾ ಬುಕ್ ಹೌಸ್ ಇದನ್ನ ಪಬ್ಲಿಷ್ ಮಾಡ್ತು. ಸಪ್ನಾ ಆನ್ಲೈನ್ .com ಅಥವಾ amazon.in ನಲ್ಲಿ ನಿಮ್ಗೆ ಈ ಕೃತಿ ಲಭ್ಯ ಆಗುತ್ತೆ. ಕೆಲ ದಿನಗಳ ನಂತರ ನಮ್ಮ ಗುರುಪತ್ನಿ ಸ್ನೇಹಲತಾ ರಾವ್ ಹಿಡೇಕರ್ ಅವರು ಇದನ್ನ ಆಂಗ್ಲ ಭಾಷೆಗೆ ತರ್ಜುಮೆಯನ್ನಾಗಿ ಮಾಡಿಕೊಟ್ರು. ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಇಂಗ್ಲಿಷ್ ನಲ್ಲಿ ಕೂಡ ಈ ಕೃತಿ ಲಭ್ಯ ಆಗ್ತದೆ. ಕೀಳರಿಮೆ ನನಗೆ ಪ್ರಿಯವಾದ ವಿಷಯ, ಯಾಕಂದ್ರೆ ಈ ವಿಷಯದಿಂದ ನನ್ನನ್ನ ಗುರುತಿಸಿ ಅನೇಕರು ಸರ್ ನಾವು ಸೂಸೈಡ್ ಮಾಡ್ಕೊಳ್ಳೋದು ನಿಲ್ಲಿಸಿದ್ದೇವೆ, ನಮ್ಮಲ್ಲಿ ಸುಮಾರು ವಿಷಯಗಳಲ್ಲಿ ಕೀಳರಿಮೆ ಇತ್ತು ಸರ್, ಆ ಕೀಳರಿಮೆಯನ್ನ ನಾವು ತೊಡೆದು ಹಾಕಿದ್ದೇವೆ ಅಂತ ನನ್ನ ಜೊತೆ ಹೇಳ್ಕೊಂಡಿದ್ದಾರೆ. ಆ ಒಂದು ಸಂತೋಷ ನನಗಿದೆ. ವಿಷಯಕ್ಕೆ ನಾನು ಪ್ರವೇಶ ಮಾಡೋದ್ರ ಮುಂಚೆ ಒಂದು ಮಾಹಿತಿಯನ್ನ ನೀಡಬೇಕು ಅಂತ ಬಯಸ್ತಾ ಇದ್ದೇನೆ. ನಾನು ಭಾಷಣ ಕೌಶಲ್ಯದಿಂದ ಆರಂಭಿಸಿ ಆನ್ಲೈನ್ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೇನೆ. ಸಿಲ್ವರ್, ಗೋಲ್ಡ್ ಮತ್ತೆ ಡೈಮಂಡ್ ಅಂತ ಮೂರು ತೆರನಾದ ಅವಕಾಶಗಳನ್ನು ನೀಡ್ತಾ ಇದ್ದೇನೆ. 9341259267 ಗೆ ಕರೆ ಮಾಡಿದ್ರೆ ನಮ್ಮ ಫ್ರೀ ಮಾಸ್ಟರ್ ಕ್ಲಾಸ್ ವೆಬಿನಾರ್ಗೆ ನಿಮಗೆ ಆಹ್ವಾನ ಸಿಗ್ತದೆ. ತಾವೆಲ್ಲ ಭಾಗವಹಿಸ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಇಮೇಲ್ ಮೂಲಕ ಸಂಪರ್ಕ ಮಾಡೋರು ಕೂಡ ಸಂಪರ್ಕ ಮಾಡಬಹುದು. ಸ್ನೇಹಿತರೆ, ಜೊತೆಗೆನೆ ನಾವು ಒಂದು 3 ದಿನದ ರೆಸಿಡೆನ್ಶಿಯಲ್ ಕ್ಯಾಂಪ್ ನ ಮಾಡ್ತಾ ಇದ್ದೇವೆ. ಎ ಡಿವೈನ್ ಸೆಂಟರ್ ನಿಯರ್ ದೇವನಹಳ್ಳಿ ವಿತ್ ಎ ಟ್ರಾನ್ಸ್ಫಾರ್ಮೇಶನ್ ಕಾನ್ಸೆಪ್ಟ್ ಅಲ್ಲಿ ಆ ಒಂದು ಜಾಗ ನಿರ್ಮಾಣ ಆಗಿದೆ. ಆ ಪ್ರದೇಶದ ಒಂದು ಶಿಲ್ಪವನ್ನ ನೀವು ಗಮನಿಸಿ, ತುಂಬಾ ಚೆನ್ನಾಗಿದೆ. 3 ದಿನ July 23, 24, 25, 2022 3 ದಿನಗಳ ಕಾಲ ಒಂದು ಸುಂದರವಾದ ವಾತಾವರಣ ನಿಮಗೆ ಲಭ್ಯ ಆಗ್ತದೆ. ಅಲ್ಲಿನ ಪರಿಸರವನ್ನ ನೀವು ಗಮನಿಸಿ ಎಷ್ಟು ಚೆನ್ನಾಗಿದೆ. ಹೊರ ಪರಿಸರ ಮತ್ತು ಒಳ ಪರಿಸರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಈ ಒಂದು ವರ್ಕ್ಶಾಪ್ಗೆ ಕೂಡ ಭಾಗವಹಿಸ್ಬೇಕು ಅನ್ನೋದು ನಮ್ಮ ಒಂದು ಆಶಯ. ನೀವು ಬಂದೇ ಬರ್ತೀರಿ ಅಂತ ನಾನು ನಂಬಿದ್ದೇನೆ. ಸೊ ತಡಾಯಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ. 9341259267ಗೆ ಸಂಪರ್ಕ ಮಾಡಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನೀವು ಜೀವನದಲ್ಲಿ ಅಭಿವೃದ್ಧಿಯನ್ನ ಹೊಂದಬೇಕು, ಯಶಸ್ಸನ್ನ ಹೊಂದಬೇಕು, ಆ ಒಂದು ವಾವ್ ಎಫೆಕ್ಟ್ ಬರಬೇಕು ಅಂತ ಅಂದ್ರೆ ನೀವು ಕೀಳರಿಮೆಯಿಂದ ಹೊರಬರಬೇಕು. ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಈ ಸಂಸ್ಥೆಯಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳ ಮೂಲಕ ನಿಮಗೆ ನೆರವನ್ನು ನೀಡುತ್ತಾ ಇದೆ. ಇನ್ನು ಬನ್ನಿ, ವಿಷಯದ ಬಗ್ಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಸಂಪೂರ್ಣವಾಗಿ ವಿಡಿಯೋನ ನೋಡಿ, ಖಂಡಿತವಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಸಾಕಷ್ಟು ಆಗ್ತದೆ ಅನ್ನೋದು ನನಗೆ ಗೊತ್ತಿದೆ. ಮತ್ತೊಂದು ವಿಡಿಯೋ ಕಂಪ್ಯಾರಿಸನ್ ಅಂತ ಮಾಡಿದ್ದೇನೆ, ಹೋಲಿಕೆ ಅಂತ. ಆ ವಿಡಿಯೋವನ್ನ ಈ ವಿಡಿಯೋ ಜೊತೆಗೆ ನೋಡಿದ್ರೆ ಇದು ಕಂಪ್ಲೀಟ್ ಆಗ್ತದೆ. ದಯವಿಟ್ಟು ನಮ್ಮ ವಿಡಿಯೋ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನು ನೋಡಿ. ಈ ವಿಷಯಕ್ಕೆ ನಿಮ್ಗೆ ಆಸಕ್ತಿ ಇತ್ತು ಅಂದ್ರೆ ಆ ವಿಡಿಯೋವನ್ನು ಮಿಸ್ ಮಾಡದೆ ನೋಡ್ಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಬನ್ನಿ, ನಾವು ಕೀಳರಿಮೆಯನ್ನ ಅರ್ಥ ಮಾಡಿಕೊಂಡು ಅದನ್ನ ತೊಡೆದು ಹಾಕೋಣ. ಕೀಳರಿಮೆ ನಮ್ಮನ್ನು ನಾವು ಕೀಳು ಎಂದು ಭಾವಿಸುವುದನ್ನ ನಾವು ಕೀಳರಿಮೆ ಎಂದು ಕರೆಯಬಹುದು. ನಾನು ಯಾವಾಗ್ಲೂ ಈ ಶಿಲ್ಪ ನನಗೆ ತುಂಬಾ ಇಷ್ಟ, ಹಾಗಾಗಿ ಸುಮಾರು ವಿಡಿಯೋಗಳಲ್ಲಿ ಇದನ್ನ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ವಿ ಆರ್ ದ ಸ್ಕಲ್ಪ್ಟರ್ಸ್ ಆಫ್ ಅವರ್ ಲೈಫ್ಸ್. ನಾವೇ ನಮ್ಮ ಬದುಕಿನ ಏಳಿಗೆಗೆ ರೂವಾರಿಗಳು. ಅದನ್ನ ನಾವು ಅರ್ಥ ಮಾಡ್ಕೋಬೇಕಲ್ವ ಸ್ನೇಹಿತರೆ. ಯು ಆರ್ ದ ಸಿಇಒ ಆಫ್ ಯುವರ್ ಲೈಫ್. ಓಕೆ, ನೀವು ನೋಡ್ತಾ ಇದ್ದಂಗೆ ನೀವು ಕೀಳಲ್ಲ, ನಾವು ಎಲ್ರ ತರ ಅಂತ ಅಂದ್ಕೊಳ್ತಾ ಇದ್ದ ಹಾಗೆ ಅನನ್ಯತೆಯನ್ನ ಹೊಂದುತ್ತಾ ಇರೋ ಹಾಗೆ ಈ ಚಿತ್ರದಲ್ಲಿ ಸುವಿ ಮೂರ್ತಿ ಕಲಾವಿದರು ನಮಗೆ ಚಿತ್ರ ಬರ್ಕೊಟ್ರು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ, ನಿಮ್ಮನ್ನ ಜನ ನೋಡ್ತಾ ನಿಮ್ಮಲ್ಲಿರುವ ವ್ಯಕ್ತಿತ್ವವನ್ನ ನೋಡ್ತಾ ವಾವ್ ಏನೋ ಪಾವತಿ ಗ್ರೇಟ್ ಪರ್ಸನ್ ಅಂತ ಹೇಳ್ತೀವಿ. ನಾವು ಏನಾಗ್ಬಿಡ್ತದೆ ಅಂದ್ರೆ ನಾವು ಕೀಳರಿಮೆ ಎಂಬ ಒಂದು ಲೆನ್ಸ್ ಅಲ್ಲೇ ನೋಡ್ತಾ ಇದ್ರೆ ನಮ್ಮ ಲೈಫ್ ನಲ್ಲಿ ನೆಗೆಟಿವ್ ಆಸ್ಪೆಕ್ಟ್ಸ್ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೆ ಕೀಳರಿಮೆಯಿಂದ ಹೊರಬನ್ನಿ. ಸೊ ಸ್ಕ್ರೀನ್ ಮಧ್ಯದಲ್ಲಿ ನೀವಂತರ ಯಾಕೆ ಹೊರಗಡೆ ಬರದಲ್ಲ ಇದ್ದೀರಿ, ಬನ್ನಿ ಹೊರಗಡೆ ಕೀಳರಿಮೆಯಿಂದ ಹೊರಬನ್ನಿ ಅಂದ್ಬಿಟ್ಟು ನಮ್ಮ ಕಲಾವಿದರು ಚೆನ್ನಾಗಿ ಚಿತ್ರ ಬರ್ಕೊಟ್ಟಿದ್ದಾರೆ. ನಮ್ಮ ಲೈಫ್ ಅಲ್ಲಿ ನಾವು ಗಿರ್ಗಿಟ್ಲೆ ಆಡ್ಬೇಕು, ಬ್ಯಾಲೆನ್ಸ್ ಮಾಡ್ಬೇಕು, ಸಂಸಾರ ಸಂಸ್ಥೆ ಸಮಾಜ ಎಲ್ಲ. ಯು ಶುಡ್ ಎಂಜಾಯ್ ದ ಪ್ರಾಸೆಸ್. ಏನಂತೀರಾ, ಈ ಬರೀ ಇಲ್ದಿದ್ರೆ ಕೀಳರಿಮೆ ಕೀಳು ಅಂದ್ಕೊಂಡಿದ್ರೆ ಇದು ಸಾಧ್ಯನಾ? ಅನೇಕ ಸುಮ್ಮನೆ ಪ್ರಶ್ನೆಗಳನ್ನೇ ಇಟ್ಕೊಂಡ್ರೆ ಸಾಧ್ಯನಾ? ಆ ಪ್ರಶ್ನೆಗಳಿಗೆ ಉತ್ತರಗಳನ್ನ ನಾವು ಹುಡುಕಬಾರ್ದ ಸ್ನೇಹಿತರೆ? ಇದು ಒಂದು ದೊಡ್ಡ ಕಾಯಿಲೆಯಾಗಿ ಎಲ್ರಿಗೂ ಪರಿಣಮಿಸಿದೆ. ಎಷ್ಟೋ ಜನಕ್ಕೆ ಆ ಬಾಲ್ಯಾವಸ್ಥೆಯಲ್ಲಿನೇ ಈ ರೀತಿ ಅವರು ಇರೋದನ್ನ ನಾವು ಗುರುತಿಸ್ಬೋದು, ಗಮನಿಸ್ಬೋದು. ಇನ್ನು ವಿದ್ಯಾರ್ಥಿ ಜೀವನದಲ್ಲಿಯೂ
ಇತರ ವಿದ್ಯಾರ್ಥಿಗಳು ನಮ್ಮಲ್ಲಿ ಕೀಳರಿಮೆಯ ಭಾವನೆಯನ್ನ ಮೂಡಿಸುವಂತಹ ಸಂದರ್ಭಗಳಿರುತ್ತೆ, ಸಾಧ್ಯತೆಗಳಿರ್ತದೆ. ಅಲ್ಲೆಲ್ಲ ಓದ್ಬೇಕಾದ್ರೆ ನನಗೆ ಮಾರ್ಕ್ಸ್ ಬರಲಿಲ್ಲ, ಅವ್ರು ನೋಡಿದ್ರೆ ಅವ್ರು ಚೆನ್ನಾಗಿದ್ದಾರೆ ನಾನ್ ಚೆನ್ನಾಗಿಲ್ಲ ಅಯ್ಯೋ ಅನ್ಕೊಂಡು ಕೊರಗುವಂಥದ್ದನ್ನ ನೋಡ್ತೇವೆ. ಇನ್ನು ವೃದ್ಧಾಪ್ಯದಲ್ಲಿ ಅಯ್ಯೋ ನನ್ನ ಮುಖ ಎಲ್ಲ ಸುಖ ಆಗೋಯ್ತು, ಇನ್ನೇನಪ್ಪ ನನ್ನ ಜೀವನದಲ್ಲಿ ಇನ್ನೇನಿದೆ ಅಂದ್ಕೊಂಡು ಎಷ್ಟೋ ಜನ ಕೊರಗ್ತಾ ಕೊರಗ್ತಾ ಹೋಗ್ತಾ ಇರ್ತಾರೆ. ಹಾಗಾದ್ರೆ ಈ ಕೀಳರಿಮೆಯ ಲಕ್ಷಣಗಳನ್ನ ನೋಡೋದಾದ್ರೆ ಹೇಗೆ? ಯಾವುದೇ ಕೆಲಸದಿಂದ ವಿನಾಕಾರಣ ಹಿಂಜರಿತವ, ನಾಲ್ಕು ಜನರ ಮಧ್ಯೆ ಮುಕ್ತವಾಗಿ ಮುನ್ನುಗ್ಗದಿರುವುದು, ಯಾವುದೇ ಸುಖ ದುಃಖವನ್ನ ಹಂಚಿಕೊಳ್ಳದಿರುವುದು, ಯಾವುದೇ ಸಹಾಯ ಕೇಳದೇ ಇರುವುದು, ಹೆಚ್ಚು ಮಾತನಾಡದೇ ಇರುವುದು, ಬಹುತೇಕ ಮೌನ ಸ್ವಭಾವ, ಮಾಡುವ ಕೆಲಸಗಳಲ್ಲಿ ಸೋಲನ್ನು ನಿರೀಕ್ಷಿಸುವುದು, ಸಾಮರ್ಥ್ಯವಿದ್ದರೂ ತಮ್ಮನ್ನು ತಾವು ಅಸಮರ್ಥರು ಎಂದು ಭಾವಿಸುವುದು, ಜೀವನದಲ್ಲಿ ಪರಿವರ್ತನೆಯನ್ನು ವಿರೋಧಿಸುವುದು. ಕೀಳರಿಮೆಯ ಬಗ್ಗೆ ಸಂಶೋಧನೆಯನ್ನ ಆಲ್ಫ್ರೆಡ್ ಆಡ್ಲರ್ ಅವರು ಹಾಗೆ ಸ್ನಿಕ್ಸ್ ಮತ್ತು ಕೋಮ್ಸನ್ ಅವರು ಮಾಡಿದ್ದಾರೆ. ಓಕೆ, ಸೊ ಈ ಕೀಳರಿಮೆಯಿಂದ ಆಗುವ ಅಪಾಯಗಳ ಕಡೆಗೆ ಗಮನ ನೀಡೋಣ. ಸ್ನೇಹಮಯಿ ವಾತಾವರಣದ ಕೊರತೆ ಇರುತ್ತದೆ, ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ ಹಾಗೂ ವಿವೇಚನಾ ರಹಿತ ಜೀವನ ಆಗಿರುತ್ತದೆ, ಮನುಷ್ಯನಲ್ಲಿ ಎಲ್ಲಾ ರೀತಿಯ ದೌರ್ಬಲ್ಯಗಳಿಗೆ ಆಸ್ಪದ ಉಂಟಾಗ್ತದೆ. ಅಷ್ಟೇ ಅಲ್ಲ, ವ್ಯಕ್ತಿತ್ವದ ಬೆಳವಣಿಗೆ ಕುಂಠಿತವಾಗ್ತದೆ, ಕೌಟುಂಬಿಕ ಹಾಗೂ ಸಾಮಾಜಿಕ ಜವಾಬ್ದಾರಿಗಳ ನಿರ್ಲಕ್ಷ್ಯತೆ ಆಗ್ತದೆ, ಆತ್ಮವಿಶ್ವಾಸದ ಕೊರತೆ ಆಗ್ತದೆ. ಹಾಗಾದ್ರೆ ಈ ಕೀಳರಿಮೆ ಬರುವ ಕಾರಣಗಳು ಏನೇನು? ಆತ್ಮವಿಶ್ವಾಸವಿಲ್ಲದಿರುವಾಗ ಬರ್ತದೆ ಸ್ನೇಹಿತರೆ, ಪರಿಸರದಲ್ಲಿ ಹೈತಕರ ಪ್ರಭಾವಗಳು ಉಂಟಾದಾಗ ಬರ್ತದೆ, ಸಂಬಂಧಿಕರು ಹಾಗೂ ಸಹವರ್ತಿಗಳಿಂದ ಪ್ರಚೋದನಾಕಾರಿ ಕ್ರಿಯೆಗಳು ಉಂಟಾದಾಗ ಇದು ಬರ್ತದೆ, ಅಸಾಧಾರಣ ನಿರೀಕ್ಷೆಗಳಿದ್ದಾಗ ಬರ್ತದೆ, ತನ್ನ ವಾತಾವರಣದಲ್ಲಿ ಪ್ರೀತಿ ವಿಶ್ವಾಸಗಳ ಕೊರತೆ ಉಂಟಾದಾಗಲೂ ಕೂಡ ಇದು ಬರ್ತದೆ. ಹಾಗಾದ್ರೆ ಇದರಿಂದ ಹೊರಬರೋದು ಹೇಗೆ ಸಾರ್? ತಂದೆ ತಾಯಿ ಕುಟುಂಬದ ಸದಸ್ಯರ ಸಹಕಾರದಿಂದ ಹಾಗೂ ಪ್ರೋತ್ಸಾಹ ಮನೋಭಾವದಿಂದ ಸಂವಹನವನ್ನ ಮಾಡಿದಾಗ, ಅಧ್ಯಾಪಕರು ಹಾಗೂ ಸಹಪಾಠಿಗಳ ಸಕಾರಾತ್ಮಕ ಸಲಹೆಗಳಿಂದ, ನಾವು ವಾಸಿಸುವ ಹಾಗೂ ಕಾರ್ಯಕ್ಷೇತ್ರದ ವಾತಾವರಣದಲ್ಲಿ ಪ್ರಚೋದನಾಕಾರಿ ಪ್ರಭಾವಗಳಿಂದ ದೂರವಿರುವುದು, ತನ್ನ ವಾತಾವರಣದಲ್ಲಿ ಸಂಬಂಧಪಟ್ಟ ವ್ಯಕ್ತಿಗೆ ಹೈತಕರವೆನಿಸುವ ಒಳ್ಳೆಯ ಕ್ರಿಯೆಗಳಲ್ಲಿ ತೊಡಗಿಸಿ ಅದನ್ನು ರೂಢಿಸುವುದು, ಆಪ್ತ ಸಲಹೆಯನ್ನ ಪಡೆಯುವುದು, ಕೌನ್ಸಿಲಿಂಗ್ ಸೆಷನ್ಸ್ಗೆ ಹೋಗ್ಲಿಕ್ಕೆ ಬೇಜಾರು ಮಾಡಿಕೊಳ್ಬೇಡಿ, ಆಪ್ತ ಸಲಹೆಯನ್ನ ಆಪ್ತ ಸಲಹೆಗಾರರ ಬಳಿ ಮಾರ್ಗದರ್ಶಕರ ಬಳಿ ಪಡೆಯುವುದು ಒಳಿತು, ತರಬೇತಿ ಶಿಬಿರಗಳಲ್ಲಿ ಪಾಲ್ಗೊಳ್ಳುವುದು, ಅದಕ್ಕೆ ನಾವು ಆನ್ಲೈನ್ ಆಫ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೇವೆ, ನೀವು ಬರ್ತಾ ಇರಿ, ಸತ್ಸಂಗ ಹಾಗೂ ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದು. ಅದಕ್ಕೆ ನಾನು ಕೆಲವರು ಅತಿಥಿಗಳನ್ನ ಕೆಲವನ್ನ ಕರ್ಕೊಂಬಂದು ಯೂಟ್ಯೂಬ್ ಲೈವ್ ನಲ್ಲಿ ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾನೆ. ಅನೇಕ ಅತಿಥಿಗಳನ್ನ ನಾನು ಸಂದರ್ಶನ ಮಾಡಿದ್ದೇನೆ, ಅವೆಲ್ಲವೂ ನಮ್ಮ ಯೂಟ್ಯೂಬ್ ನಲ್ಲಿ ಲಭ್ಯ ಇದೆ, ತಾವೆಲ್ಲರೂ ದಯಮಾಡಿ ಗಮನಿಸ್ಬೇಕು ಅಂತ ವಿನಂತಿ ಮಾಡ್ತಾರೆ. ಮಕ್ಕಳನ್ನ ಹೋಲಿಸಬೇಡಿ. ಹೋಲಿಕೆ ವಿಚಾರ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಆ ಪಾಸಿಟಿವ್ ರೀಸನ್ಸ್ಗೆ ಹೇಗೆ ನಾವು ಕಂಪ್ಯಾರಿಸನ್ ಮಾಡ್ಕೋಬೇಕು ಅನ್ನೋದನ್ನ ಪ್ರಸ್ತಾಪ ಮಾಡಿದ್ದೇನೆ, ಆ ವಿಡಿಯೋನೂ ಕೂಡ ನೋಡಿ. ಫಾದರ್ ಅಂಡ್ ಮದರ್ ಐ ಲವ್ ಯು ಅಂತ ಫ್ಯಾಮಿಲಿನ ಹೇಳ್ಬೋದು. ಒಬ್ಬ ವ್ಯಕ್ತಿ ನೋಡುವ ರೀತಿ, ಓಕೆ, ನಕಾರಾತ್ಮಕವಾಗಿ ನೋಡಿದಾಗ ಅಥವಾ ಸಕಾರಾತ್ಮಕವಾಗಿ ನೋಡಿದಾಗ ಅದರಲ್ಲಿ ವಿಭಿನ್ನತೆ ಇರ್ತದೆ. ನನ್ನ ಅಂದ ಚಂದ ಸರಿ ಇಲ್ಲ ಅಂತ ನಾವು ಆಲೋಚನೆ ಮಾಡ್ತಾ ಇರ್ತೇವೆ, ಅದಕ್ಕೆ ಯಾವುದೋ ಕ್ರೀಮ್ ಹಾಕೊಂಡು ಬೆಳ್ಳಗಾಗಕ್ಕೆ ಟ್ರೈ ಮಾಡ್ತಾ ಇರ್ತೇವೆ. ನಮ್ಮ ಕಲಾಂಜಿ ಏನ್ ಹೇಳಿದ್ರೆ, ಐ ಆಮ್ ನಾಟ್ ಅ ಹ್ಯಾಂಡ್ಸಮ್ ಪರ್ಸನ್ ಬಟ್ ಐ ಕ್ಯಾನ್ ಐ ಆಮ್ ನಾಟ್ ಅನ್ ಹ್ಯಾಂಡ್ಸಮ್ ಓಕೆ ಬಟ್ ಐ ಕ್ಯಾನ್ ಗಿವ್ ಹ್ಯಾಂಡ್ ಟು ಸಮ್ಮನ್ ಹೂ ನೀಡ್ಸ್ ಟು ಹೆಲ್ಪ್ ನೀಡ್ಸ್ ಹೆಲ್ಪ್ ಅಂತಾರೆ. ಬ್ಯೂಟಿ ಈಸ್ ಇನ್ ಹಾರ್ಟ್ ನಾಟ್ ಇನ್ ಫೇಸ್, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಬಡತನ ಸಿರಿತನ, ಸಿರಿತನವಿದ್ದು ಕಾರಿನಲ್ಲಿದ್ದರೂ ಮುಖ ಗಂಟಿಕೊಂಡರೆ ಹೇಗಿರುತ್ತದೆ, ಬಡತನದಲ್ಲಿದ್ದರೂ ನಗುಮೊಗದ ಸೇವೆ ಇದ್ದರೆ ಹೇಗಿರುತ್ತದೆ, ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೆ ಏನು ಶಿವ. ಓಕೆ, ಸೊ ಸಂತೋಷ ನೆಮ್ಮದಿ ಎಲ್ಲಾ ಕಡೆ ಪಡೆಯಬಹುದು ಶಿವ. ದಪ್ಪ ಸಾರ್, ಸಣ್ಣ ಸಾರ್ ಅಂತಾರೆ ಇನ್ ಕೆಲವರು.
ಸಾರ್ ಮುಖದ ತುಂಬ ಎಲ್ಲ ಮಡವೆ ಆಗಿದೆ ಸರ್, ಹೆಂಗ್ ಸರ್ ಆನ್ಲೈನ್ ಕ್ಲಾಸಿಗೆ ಬರೋದು, ಕ್ಯಾಮ್ರಾ ಆನ್ ಮಾಡೋದು ಸರ್, ಏಕ್ ಸರ್ ಹೊರಗಡೆ ಹೋಗೋದು ಅನ್ನೋರ್ನ ನೋಡ್ತೇವೆ. ನೋಡಿ ಸರ್ ತಲೆ ಮೇಲೆ ಕೂದ್ಲೆಲ್ಲ ಕಡಿಮೆ ಆಗೋಗಿದೆಯಲ್ಲ ಸರ್, ಏನ್ ಮಾಡೋದ್ ಸರ್? ಅಕ್ಸೆಪ್ಟೆನ್ಸ್, ಸ್ಟಾರ್ಟ್ ಅಕ್ಸೆಪ್ಟಿಂಗ್. ಓಕೆ, ಸ್ಟಾರ್ಟ್ ಅಕ್ಸೆಪ್ಟಿಂಗ್. ಅಕ್ಸೆಪ್ಟೆನ್ಸ್ ಇಸ್ ದ ಕೀ ಫಾರ್ ಯುವರ್ ಲೈಫ್. ಇದ್ರ ಬಗ್ಗೆನೂ ಕೂಡ ಕೆಲವು ವಿಡಿಯೋಗಳು ಮಾಡಿದ್ದೆ ನಮ್ಮ ಚಾನಲ್ ನೋಡಿ. ನಾವು ಏನಿಲ್ಲ ಬೇರೆಯವ್ರ ಮೇಲೆ ಬ್ಲೇಮ್ ಹಾಕ್ಬಿಡೋದು, ಅವರಿಂದ ಸರ್ ಸರ್ ಎಲ್ಲದಕ್ಕೂ ಅವ್ರ ಕಾರಣ ಸರ್. ನೋಡ್ರಿ ನಮ್ ಕೈಲಿ ಏನಾಗುತ್ತೋ ನಾವು ಅದನ್ನ ಮಾಡ್ಬೇಕಂತ. ಚಳಿ ಆದ್ರೆ ಸ್ವೆಟರ್ ಹಾಕೊಳ್ಳೋದು, ಮಳೆ ಬಂದ್ರೆ ಕೊರೆ ಹಿಡಿಯೋದು, ಶೆಕೆ ಆದ್ರೆ ಎ ಸಿ ಅಥವಾ ಫ್ಯಾನ್ ಹಾಕೊಳ್ಳೋದು, ಅದು ನಮ್ಮ ಕೈನಲ್ಲಿದೆ. ಮರುಭೂಮಿಯು ಇಷ್ಟು ಚೆನ್ನಾಗಿರುತ್ತಲ್ಲ ಕರೆಕ್ಟ್ ಆಂಗಲ್ ಇಂದ ಒಂದು ಫೋಟೋ ತೆಗೆದ್ರೆ. ಲೈಫ್ನ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಇದ್ರೆ ಲೈಫ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡುತ್ತಾ ಇಡುತ್ತಾ ಸಾಗುತ್ತಿದ್ದರೆ ನಮ್ಮ ಬದುಕಿನ ಪಯಣ ತುಂಬಾ ಸುಂದರವಾಗಿರುತ್ತದೆ, ಸೊಗಸಾಗಿರುತ್ತದೆ. ಆ ಸೊಗಸುಗಾರಿಕೆ ಇರಬೇಕು ಎಂದರೆ ನಾವು ಕೀಳರಿಮೆಯನ್ನು ತೊರೆಯಬೇಕಾಗುತ್ತದೆ. ನಮ್ಮ ಸುತ್ತಮುತ್ತಲು ಇರುವಂತಹ ಸಂತೋಷವನ್ನ ಗುರುತಿಸಿಕೊಳ್ಳಬೇಕಾಗುತ್ತದೆ. ಯಾವಾಗ ನಾವು ಹೀಗೆ ಗುರುತಿಸಿಕೊಳ್ಳುತ್ತೇವೆಯೋ, ಹೇಗೆ ಸಾಗುತ್ತೇವೆಯೋ, ಅದಕ್ಕೆ ಪೂರಕವಾಗಿ ನಮ್ಮ ಬದುಕು ಸಾಗುತ್ತದೆ. ನಮ್ಮ ಬದುಕನ್ನ ಸೊಗಸುಗಾರಿಕೆಯನ್ನಾಗಿ ಮಾಡಿಕೊಳ್ಳಬೇಕೆಂದರೆ, ಸುಂದರವನ್ನಾಗಿ ಮಾಡಿಕೊಳ್ಳಬೇಕಾದರೆ ಈ ಕೀಳರಿಮೆಯನ್ನ ದಬ್ಬೋಣ, ಹೊರದಬ್ಬೋಣ. ಕೀಳರಿಮೆ ನಾವು ಕೀಳು 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 ಅಂತ ಭಾವಿಸೋದು, ಮೇಲರಿಮೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ನನ್ ಬಿಟ್ರಿಲ್ಲ ಅನ್ಕೊಳ್ಳೋದು. ಬೇಡ ಬೇಡ ರೀ, ಎರಡೂ ಸರಿ ಇಲ್ಲ, ಇವೆರಡರ ಮಧ್ಯೆ ಒಂದಿದೆ ಗೊತ್ತೇನ್ರಿ, ಅದನ್ನ ಆತ್ಮವಿಶ್ವಾಸ ಅಂತ ಹೇಳ್ತಾರೆ. ಆ ಆತ್ಮವಿಶ್ವಾಸವನ್ನ ನಿಮ್ಮದನ್ನಾಗಿ ಮಾಡಿಕೊಳ್ಳಿ, ಕೀಳರಿಮೆಯನ್ನ ಕಳಿಸಿ. ಸಿ ದ ಚೇಂಜ್ ಇನ್ ಯುವರ್ ಲೈಫ್. ನೀವು ನಿಮ್ಮ ಬದುಕಿನಲ್ಲಿ ಪರಿವರ್ತನೆ ಹೊಂದೇ ಹೊಂದುತ್ತೀರಿ. ಮತ್ತೊಂದು ವಿಷಯದೊಂದಿಗೆ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತಾರೆ. ಈ ವಿಡಿಯೋ ಹೇಗನ್ನಿಸ್ತು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ನಾಲ್ಕಾರು ಜನಕ್ಕೆ ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.